ಮನಸ್ಸಿನ ಭಾವನೆ ಮುಖದಲ್ಲಿ ನೋಡು. ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ. ಈಗಿನ ಕಾಲದಲ್ಲಿ ಯಾವುದನ್ನ ನಂಬಬೇಕು ಯಾವುದನ್ನ ಬಿಡಬೇಕು ಒಂದೂ ಗೊತ್ತಾಗ್ತಾ ಇಲ್ಲ. ಲವ್ ಹುಡುಗರ, ನಿಮಗೆ ಡ್ಯಾನ್ಸ್ ಕಲೀಲೇಬೇಕು ಅಂತ ಅಷ್ಟೊಂದು ಆಸೆ ಇದ್ರೆ ಈ ಹುಚ್ಚು ಕುಣಿತ ಎಲ್ಲ ಬಿಟ್ಟು ಲಕ್ಷಣವಾಗಿ ಭರತನಾಟ್ಯ ಹೇಳ್ಕೊಡಿ ಅಂತ ನಿಮ್ಮ ಟೀಚರ್ನ ಕೇಳ್ರೋ? ಏನು ಹುಡುಗರು ಏನು. ಹಾ ಲಕ್ಷ್ಮಿ, ನಾನು ಸ್ವಲ್ಪ ಪ್ರೆಸ್ ಹತ್ರ ಹೊಟ್ಟು ಬರ್ತೀನಿ. ಸರಿಪಾ. ಮದ್ವೆ ಗಂಡ ಬಂದಿದ್ದಾರೆ ಅಂತ ಅಪ್ಪನ ಹತ್ರ ಹೇಳ್ಬಿಟ್ಬಾ. ಅವ್ರ ಮದ್ವೆ ಗಂಡ ಇದ್ರಲ್ಲಿ ಮಾಡ್ಕೊಡಪ್ಪ, ಜನ ಪ್ರಿಂಟ್ ಮಾಡ್ಕೊಡ್ಬೇಕು. ಅಕ್ಕ ನೋಡಕ್ಕೆ ಮದ್ವೆ ಗಂಡ ಬಂದಿದ್ದಾರೆ. ಹೌದೇನೋ? ಆಗ್ಲೇ ಮದ್ವೆ ಹೆಣ್ಣಿನ ಕಲೆ ಬಂದ್ಬಿಟ್ಟಿದೆ. ಒಳ್ಳೆ ಮಹಾಲಕ್ಷ್ಮಿ ತರ ಕಾಣಿಸ್ತಾ ಇದ್ದಾಳೆ. ಹುಡುಗನ ತುಂಬಾ ಚೆನ್ನಾಗಿದ್ದಾನೆ. ಕೂತ್ಕೊಳ್ಳಿ ಕೂತ್ಕೊಳ್ಳಿ ಕೂತ್ಕೊಳ್ಳಿ. ನೀವು ಅವತ್ತೇ ಬರ್ತೀರಾ ಅಂತ ತಿಳ್ಕೊಂಡಿದ್ವು, ಬರ್ಲಿಲ್ಲ. ನಮಗೆ ತುಂಬಾ ಬೇಜಾರಾಗೋಯ್ತು. ಇವತ್ತು ನೀವು ಬಂದಿರೋದು ನಮ್ಗೆಲ್ಲ ಎಷ್ಟು ಸಂತೋಷ ಆಗ್ತಿದೆ ಗೊತ್ತಾ. ಲಗ್ನ ಪತ್ರಿಕೆ ಪ್ರಿಂಟ್ ಕೊಡೋಣ ಅಂತ ಪ್ರೆಸ್ಗೆ ಹೋಗಿದ್ದೆ. ಅಷ್ಟರಲ್ಲಿ ನಿಮ್ಮ ಹತ್ರ ಸ್ವಲ್ಪ ಪ್ರೈವೇಟ್ ಆಗಿ ಮಾತಾಡ್ಬೇಕು. ಪ್ರೈವೇಟ್ ಆಗ ಸ್ವಲ್ಪ ಆಚೆ ಬರ್ತಾ. ಬನ್ನಿ ಬಸವೇ, ಇವರನ್ನ ಬಸವನಪುರದ ಗಂಡು. ಹೌದು, ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಬಂದೆ ಪಾಪ.